Hi, hello friends, welcome back to my channel. ನನ್ನ ಪ್ರೀವಿಯಸ್ ಒಂದು ಟ್ರಾವೆಲ್ ಒಂದು ಸೋಲೋ ರೈಡ್ ಮಾಡಿದ್ದೆ ನಾನು ದಂಡಿಗನಹಳ್ಳಿ ಡ್ಯಾಮ್ಗೆ ಅಂತ. ಹೋಪ್ಫುಲಿ ನೀವು ಆ ವಿಡಿಯೋನ ನೋಡಿದ್ದೀರಾ ಅನ್ಕೊತೀನಿ. ಅದು ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಸೊ ಆ ಒಂದು ರೈಡ್ನಲ್ಲಿ ನಾನು ತುಂಬಾ ಅನುಭವಿಸ್ಬಿಟ್ಟೆ, ಯಾಕಂದರೆ ನನ್ನ ಹತ್ರ ಮೊಬೈಲ್ ಹೋಲ್ಡರ್ ಇಲ್ಲದೆ ಇರೋ ಕಾರಣ ನಾನು ನನ್ನ ಜರ್ನಿ ತುಂಬ ಲಾಂಗ್ ಆಗೋಯಿತು. ಯಾಕಂದರೆ ನಾನು ಇರೋ ಜಾಗನ ಬಿಟ್ಬಿಟ್ಟು ಸುತ್ತ ಹೊಡಿತಾನೆ ಇದ್ದೆ ಅಲ್ಲೇ. ದಂಡಿಗನಹಳ್ಳಿ ಡ್ಯಾಮ್ನಿಂದ ಮನೆಗೆ ವಾಪಸ್ ಬಂದಮೇಲೆ ನಾನು ಮಾಡಿದ್ದಂತಹ ಮೊದಲನೇ ಕೆಲಸ ಏನಂದರೆ ಮೊಬೈಲ್ ಮೌಂಟ್ನ ನಾನು ಆರ್ಡರ್ ಪ್ಲೇಸ್ ಮಾಡಿದ್ದು. ನಾನು ಆರ್ಡರ್ ಪ್ಲೇಸ್ ಮಾಡೋದಕ್ಕಿಂತ ಮುಂಚೆ ಅಮೆಝಾನ್ನಲ್ಲಿ ಯಾವಾಗ ಹುಡುಕ್ತಾ ಹೋದನೋ ಅಲ್ಲಿ ಸುಮಾರು ಆಪ್ಷನ್ಸ್ಗಳು ಓಪನ್ ಆಯಿತು. ಆ ಒಂದು ಆಪ್ಷನ್ಗಳಲ್ಲಿ ಒಂದು ಹೋಲ್ಡರ್ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಲಿಲ್ಲ. ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು ಅವ್ರದ್ದೇ ಒಂದು ವೆಬ್ಸೈಟ್ ಇದೆ, ಅಲ್ಲಿಂದ ನಾನು ಡೈರೆಕ್ಟಾಗಿ ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು ಅಂತ. ಸೊ ನಾನು ಅಲ್ಲಿ ಅವರ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆರ್ಡ್ರನ್ನ ಪ್ಲೇಸ್ ಮಾಡಿದೆ. ನನಗೇನೋ ಪಾರ್ಸಲ್ ವಿತಿನ್ ಅವರು ಆರ್ಡರ್ ಪ್ಲೇಸ್ ಮಾಡಿದ್ದು ವೆರಿ ನೆಕ್ಸ್ಟ್ ಡೇನೇ ನನಗೆ ಡಿಸ್ಪ್ಯಾಚ್ ಮಾಡಿದ್ರು. ನನಗೆ ಆ್ಯಕ್ಚುಲಿ ಈ ಆರ್ಡರ್ ಐ ಮೀನ್ ಪಾರ್ಸಲ್ ರಿಸೀವ್ ಮಾಡಿ 2 ಡೇಸ್ ಮೇಲಾಗಿದೆ, ನಾನು ಓಪನೇ ಮಾಡಿರಲಿಲ್ಲ. ಸೊ ಇವತ್ತು ನಾನು ಓಪನ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇನ್ನೊಂದು 2 ಡೇಸಲ್ಲಿ ಮತ್ತೊಂದು ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಅದರಿಂದ ನನಗೆ ಈಗ ಇದನ್ನು ಓಪನ್ ಮಾಡ್ಕೊಬಿಡೋದು ಒಳ್ಳೆಯದು ಅನಿಸ್ತು. ಹಾಗೆಯೇ ನಾನು ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಪ್ರಾಬಬ್ಲಿ ಏನಾದರೂ ಅಕಸ್ಮಾತ್ ಇದು ಚೆನ್ನಾಗಿತ್ತು ನನಗಿದ್ರೆ ಆಬ್ವಿಯಸ್ಲಿ ನೀವು ಕೂಡ ಇದನ್ನು ಬೈ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಇದು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ನೋಟ್ ಬರೆದಿದ್ದಾರೆ, ಸೋ ಸ್ವೀಟ್ ಅಲ್ಲ ಇದು. ಥ್ಯಾಂಕ್ ಯು ನೋಟ್, ಅದು ಹ್ಯಾಂಡ್ ರಿಟನ್. ಥ್ಯಾಂಕ್ ಯು ಬೋಬೋಗೇರ್ಸ್. ನಾನು ಜಾ ಗ್ರಿಪ್ ತಗೊಂಡೆ, ಎರಡು ಥರ ಗ್ರಿಪ್ ಇತ್ತು, ಒಂದು ಕ್ಲಾ ಗ್ರಿಪ್ ಇತ್ತು, ಒಂದು ಜಾ ಗ್ರಿಪ್ ಇತ್ತು. ಸೊ ಇದರಲ್ಲಿ ತಿರ್ಗಾ ಇನ್ನೆರಡು ವರ್ಷನ್ ಇದೆ. ಏನಂದರೆ ವಿತ್ ಚಾರ್ಜಿಂಗ್ ವಿತೌಟ್ ಚಾರ್ಜಿಂಗು, ನಾನು ವಿತೌಟ್ ಚಾರ್ಜಿಂಗ್ ತಗೊಂಡೆ. ರೀಸನ್ ಬಂದು ಒಂದೇ, ಯಾಕಂದರೆ ಮುಂದೆ ಅಕಸ್ಮಾತ್ ನಾನೇನಾದರೂ ಬೈಕ್ ತೊಗೊಳೋಂಗಿದ್ರೆ, ಯೂಶ್ವಲಿ ಈಗ ಎಲ್ಲ ಬೈಕ್ಗಳಲ್ಲಿ 12 ವೋಲ್ಟ್ ಚಾರ್ಜರ್ ಇನ್ಬಿಲ್ಟ್ ಕೊಡ್ತಾ ಇರೋದ್ರಿಂದ ಸೊ ಈ ಚಾರ್ಜಿಂಗ್ ಏನು ಉಪಯೋಗಕ್ಕೆ ಬರೋದಿಲ್ಲ. ಅದೇನ್ರ ಬಗ್ಗೆ ಹೇಳ್ತಾ ಇದ್ದೀನಿ ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಬಟ್ ಈಗ ಲೆಟ್ಸ್ ಜಸ್ಟ್ ಓಪನ್ ದಿಸ್. ಸೂಪರ್. ವಾಟ್ ಇಸ್ ದಿಸ್? ಓ, VIP ಕ್ಲಬ್ಗೆ ಕಾರ್ಡ್ ಕಳಿಸಿದ್ದಾರೆ. ಆ್ಯಕ್ಚುಲಿ ನಾನು ಆರ್ಡರ್ ಪ್ಲೇಸ್ ಮಾಡಿದಾಗ ಅವ್ರು ಏನು ಮಾಡಿದ್ರು, ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರು, ಇದು ನಿಮ್ಮ ಅಡ್ರೆಸ್ಸು, ಇದಕ್ಕೆ ಕಳಿಸ್ಬೇಕಾ ಅಂತ ಒಂದು ಕ್ವೆಶನ್ ಹಾಕಿದ್ರು. ನಾನು ಎಸ್ ಅಂತ ಅಂದಮೇಲೆ ಆಮೇಲೆ ಅದು ಪ್ರೊಸೆಸ್ ಮಾಡಿದ್ದು, ಅವರು ಡಿಸ್ಪ್ಯಾಚ್ ಮಾಡಿದ್ದು ಆರ್ಡ್ರನ್ನ. ಸೊ ಮೊದಲನೇದು ಕೈಗೆ ಸಿಕ್ಕಿದ್ದು. ಈ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್. ಐ ಥಿಂಕ್ ಓಕೆ, ಇದು ಮೋಸ್ಟ್ ಪ್ರಾಬಬ್ಲಿ ಮಿರರ್ಗೆ ಹಾಕ್ಬಿಟ್ಟು ಮೌಂಟ್ ಮಾಡ್ಕೋಬೋದು. ಐ ಮೀನ್ ಸೈಡ್ ಮಿರರ್ಸ್ ಬರುತ್ತಲ್ಲ, ಸೈಡ್ ಮಿರರ್ಸ್ಗೂ ಹಾಕ್ಬಿಟ್ಟು ನಾವು ಮೌಂಟ್ ಮಾಡ್ಕೋಬೋದು. ಬ್ಯೂಟಿಫುಲ್ ಅನಿಸುತ್ತೆ ಇದು ನೋಡಿ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಐ ಸೀರಿಯಸ್ ಇಲ್ಲ, ಇದು ಪ್ಲಾಸ್ಟಿಕ್ ಕ್ವಾಲಿಟಿ. ಇದು ಪ್ಲಾಸ್ಟಿಕ್ ಮೆಟಲ್ ಇದು? ಇಲ್ಲ, ಇದು ಮೆಟಲೇ ಅನಿಸುತ್ತೆ. ಓ, ಐ ಥಿಂಕ್ ಇಟ್ಸ್ ಅಲ್ಯೂಮಿನಿಯಂ. ಪ್ಲಾಸ್ಟಿಕ್ ಅಂದ್ಕೊಂಡೆ ನಾನು, ಬಟ್ ಗೊತ್ತಾಗ್ತಾ ಇಲ್ಲ ಇದೇನು ಮೆಟಲ್ ಮೆಟಲ್ಲೇ ಅನ್ಕೊತೀನಿ. ಬಟ್ ವೆರಿ ಲೈಟ್ ಇದೆ, ಅಲ್ಯೂಮಿನಿಯಂ ಇರಬೇಕು ಮೋಸ್ಟ್ ಪ್ರಾಬಬ್ಲಿ. ಇದು ಇದ್ರ ಜೊತೆಗೆ ನನಗೆ ಒಂದು ಕವರ್ನಲ್ಲಿ ಓಕೆ ಒಂದು 3M ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಆ್ಯಲನ್ ಕೀ ಕೊಟ್ಟಿದ್ದಾರೆ, ಮತ್ತು ಇದು ಹ್ಯಾಂಡಲ್ ಮೌಂಟ್ ಇದು. ಸೊ ಈ ಹ್ಯಾಂಡಲ್ ಮೌಂಟಿಗೆ ನೀವು ಇದನ್ನು ಹಾಕಿ ಆಮೇಲೆ ಇದ್ರ ಮೇಲೆ ಇದನ್ನು ಕುಣಿಸೋದೇನು. ಸೊ ಇದು ಒಂದು ಎಕ್ಸ್ಟ್ರಾ ಅನ್ಕೊತೀನಿ, ಯಾಕಂದರೆ ಇದರೊಳಗಡೆ ಆಲ್ರೆಡಿ ಒಂದು ಇದೆ, ಕಾಣಿಸ್ತಾ ಇದೆಯಾ ನೋಡಿ, ಇದರೊಳಗೆ ಆಲ್ರೆಡಿ ಒಂದು ಇದೆ. ಸೊ ಇದು ಎಕ್ಸ್ಟ್ರಾ, ಅಕಸ್ಮಾತ್ ಅದೇನಾದರೂ ಕೆಟ್ಟೋದ್ರೆ ಇದನ್ನು ಹಾಕೋಬೋದು. ಏ ಸೀರಿಯಸ್ಲಿ, ಐ ರಿಯಲಿ ಅಪ್ರಿಷಿಯೇಟ್ ದ ಜಾಬ್. ವಾ, ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ನೋಡಿ, ಇದು ಒಳಗಡೆದು ಓಕೆ, ಇದು ಓಕೆ, ಇದು ಪ್ಲಾಸ್ಟಿಕ್ ಇದೆ ಓಕೆ, ಇದು ಅಲ್ಯೂಮಿನಿಯಮ್. ಸೊ ಎಂಟೈರ್ ಥಿಂಗ್ ಈಸ್ ಅಲ್ಯೂಮಿನಿಯಮ್ ಎಕ್ಸೆಪ್ಟ್ ಫಾರ್ ದಿಸ್ ಅನ್ಕೊತೀನಿ. ಈ ಒಂದು ಏನಿದೆ ಇದು ಮಾತ್ರ ನಿಮಗೆ ಪ್ಲಾಸ್ಟಿಕ್ ಸಿಗುತ್ತೆ. ನಾನು ಇದನ್ನು ಏನಕ್ಕೆ ತರಿಸಿದ್ದು, ಒಂದೇ ಒಂದು ಮೇನ್ ರೀಸನ್ ಏನಕ್ಕೆಂದರೆ ನಾನು ಆಲ್ಮೋಸ್ಟ್ ಆಲ್ ಮುಂಚೆ ಯೂಸ್ ಮಾಡಿರೋದೆಲ್ಲ ಪ್ಲಾಸ್ಟಿಕ್ಕು, ಬಟ್ ಇವಾಗ ನಾನು ಅಲ್ಯೂಮಿನಿಯಮ್ನ ತರಿಸೆ. ಪ್ಲಾಸ್ಟಿಕಲ್ ಪ್ರಾಬ್ಲಮ್ ಏನಂದರೆ ಯಾವಾಗಲೂ ನಾನು ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ಪ್ರೆಷರ್ ಏನಾದರೂ ಕೊಟ್ಟಾದರೆ ಒಡೆದೋಗೋದು. ಸೊ ಅದಕ್ಕೋಸ್ಕರ ನಾನು ಇಲ್ಲ ಈ ಸರಿ ಅಲ್ಯೂಮಿನಿಯಮೇ ಬೇಕು ಅಂದ್ಬಿಟ್ಟು ತಗೊಂಡಿದ್ದು.
ಜಾಗ್ ರಿಪ್ ಇದು ಹೇಗೆ ಅಂದರೆ ನಾವು ಇದನ್ನು ರಿಲೀಸ್ ಮಾಡ್ತಾ ಹೋದರೆ ಸೊ ನಿಮ್ಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ನೋಡಿ ನೋಡಿ ಓಪನ್ ಆಗತ್ತೆ ಕಾಣಿಸ್ತಾ ಇದೆಯಾ ಸೊ ಲೆಟ್ಸ್ ಜಸ್ಟ್ ಪುಟ್ ದಿ ಮೊಬೈಲ್ ಇಟ್ಸ್ ಹಿಂಗೆ ಕೂತ್ಕೊಳತ್ತೆ ಅಂತ ಓ ತುಂಬ ಸ್ನಗ್ ಫಿಟ್ ಇದೆ ಸೊ ಇದನ್ನು ಹಾಕ್ಬಿಟ್ಟು ನಾವು ಇಲ್ಲಿ ಟೈಟ್ ಮಾಡಿಬಿಟ್ರೆ ಪಾಪ ಎಲ್ಲ ತುಂಬ ಸ್ನಗ್ ಫಿಟ್ ಇದೆ ಅಂದರೆ ಟೈಟಾಗಿ ಕೂತ್ಕೊಳತ್ತೆ ಇದನ್ನು ಇನ್ನೂ ಫುಲ್ ಟೈಟ್ ಮಾಡಿಬಿಟ್ರೆ ಮೋಸ್ಟ್ ಪ್ರಾಬಬ್ಲಿ ಎಲ್ಲೂ ಬೀಳೋ ಚಾನ್ಸ್ ಇಲ್ಲ ಅನ್ಕೊತೀನಿ ಸೊ ಒಂದು ಹೀಗೆ ಓ ಮೈ ಗಾಡ್ ತುಂಬಾ ಚೆನ್ನಾಗಿದೆ ಇದು ನೋಡಿ ತುಂಬ ಸ್ನಗ್ ಫಿಟ್ ಇದೆ ಏಯ್ ಸೀರಿಯಸ್ಲಿ ಐ ಆಮ್ ವೆರಿ ಹ್ಯಾಪಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ವೆರಿ ರಗೆಡ್ ತುಂಬ ರಗೆಡ್ ಆಗಿದೆ ಬೆಸ್ಟ್ ಥಿಂಗ್ ಏನಂದ್ರೆ ಆಲೆನ್ ಕೀ ಕೊಟ್ಟಿದ್ದಾರೆ ಬಟ್ ಈ ಆಲೆನ್ ಕೀ ಹೌ ಮೆನಿ ಆಫ್ ದಿ ಕಂಪ್ನೀಸ್ ವಿಲ್ ಗಿವ್ ದಟ್ ಗೊತ್ತಿಲ್ಲ ಈಗಂತೂ ಎಲ್ಲ ಓಕೆ ಒಂದು ಕೆಲಸ ಮಾಡೋಣ ಬನ್ನಿ ಈಗ ಇದನ್ನ ಹೋಗಿ ನಾವು ನಮ್ಮ ಗಾಡಿಗೆ ಹಾಕ್ಬಿಟ್ಕೊಳ್ಳೋಣ ಹೇಗೆ ಬರುತ್ತೆ ಅನ್ನೋದು ಓಕೆ ಓಕೆ ಇನ್ಸ್ಟಾಲೇಷನ್ ಮಾಡೋಣ ಅಂತ ಬಂದಿದ್ದೀನಿ ಬಟ್ ಇಲ್ಲಿ ಇನ್ಸ್ಟಾಲೇಷನ್ ಎಲ್ಲಿ ಹಾಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಲೆಫ್ಟ್ ಸೈಡ್ಗೆ ಹಾಕೊಳ್ಳೋ ಅಥವಾ ರೈಟ್ ಸೈಡ್ಗೆ ಹಾಕೊಳ್ಳೋ ಅಥವಾ ರೈಟ್ ಸೈಡ್ ಹಾಕೊಂಡು ಅಂದರೆ ಈಸಿ ಇರುತ್ತೆ ಆ್ಯಕ್ಸೆಸ್ಸು ಕನ್ಫ್ಯೂಷನ್ ಇದೆ ಬಟ್ ಇಲ್ಲ ಇಲ್ಲಿ ಹಾಕೋಕ್ಕೆ ಟ್ರೈ ಮಾಡಬೇಕು ಸೊ ಇಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಹಿಂಗೆ ಇದು ಓಕೆ ಅನಿಸುತ್ತೆ ಸೊ ನಾನು ಐ ಥಿಂಕ್ ಐ ವಿಲ್ ಗೋ ಹಿಯರ್ ಟುವರ್ಡ್ಸ್ ದಿ ರೈಟ್ ಸೈಡ್ ಹಿಂದೆ ಮಕ್ಕಳುಗಳು ಆಟ ಆಡ್ತಾ ಇದ್ದಾರೆ ತುಂಬಾ ಸೌಂಡು ಬಟ್ ಡೆಫಿನೆಟ್ಲಿ ದಿಸ್ ಪ್ರಾಡಕ್ಟ್ ಇಸ್ ರೆಕಮೆಂಡೆಡ್ ಯಾಕಂದರೆ ತುಂಬ ಸ್ಟರ್ಡಿ ಇದೆ ಐ ಆಮ್ ಕ್ವೈಟ್ ಹ್ಯಾಪಿ ನನ್ನ ಹತ್ರ ರ್ಯಾಮ್ ಮೌಂಟ್ ಇತ್ತು ಮೊದಲು ನನಗೆ ರ್ಯಾಮ್ ಮೌಂಟ್ಗಿಂತ ಇದೇ ಇಷ್ಟ ಆಯಿತು ಡೆಫಿನೆಟ್ಲಿ ಬೋಬೋ ಗಿಯರ್ಸ್ ಚೆನ್ನಾಗಿ ಮಾಡಿದ್ದಾರೆ ವರ್ಕೌಟು ಐ ಮೀನ್ ದೇವ್ ಡನ್ ಎ ವೆರಿ ಗುಡ್ ಪ್ರಾಡಕ್ಟ್ ಅಂತ ಅನ್ಕೊತೀನಿ ಸೀರಿಯಸ್ಲಿ ಸೊ ಇನ್ನೇನಿಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲೇ ಕ್ಲೋಸ್ ಮಾಡೋಣ ಇದೊಂದು ಪ್ರಾಡಕ್ಟ್ ತಗೊಂಡಿದ್ನಲ್ಲ ಅಂತ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು ಮಾಡಿದೆ ಹೋಪ್ಫುಲ್ಲಿ ನಿಮಗೂ ಇಷ್ಟ ಆಗ್ಬೋದು ಪ್ರಾಡಕ್ಟು ಒಂದಷ್ಟು ದಿವಸ ಯೂಸ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಹೇಗಿದೆ ಅನ್ನೋದು ಬಟ್ ಅಲ್ಲಿವರೆಗೂ ಡೆಫಿನೆಟ್ಲಿ ಇಟ್ಸ್ ವರ್ತ್ ಅಂತ ಅನ್ನಿಸ್ತಾ ಇದೆ ಪ್ರೈಮರಿ ಇಂಪ್ರೆಷನ್ನು ಇಟ್ಸ್ ವರ್ತ್ ಅಂತ ಅನ್ನಿಸ್ತಾ ಇದೆ ಓಕೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್